ಬಟ್ ನಾನ್ ಕೇಳ್ತಾ ಇರೋದಿಷ್ಟೇ, ದೇವರು ಇದ್ದಕ್ಕಿದ್ದಾಗೆ ನಿಮ್ಗೆ ಕಣ್ಣು ಮುಂದೆ ಬಂದ್ರೆ ನೀವ್ ಏನ್ ಮಾಡ್ಬೇಕು ಅಂತ? ನಾವು ಅದೇ ಹೇಳಿದ್ನಲ್ಲ ಸರ್, ನಾವು ಅವನನ್ನು ಆರಾಧನೆ ಮಾಡಬೇಕು. ಅಂದ್ರೆ ದೇವರು ಅನ್ನೋದು ನಮ್ಗೆ ಹೆಂಗೆ ಕಲ್ಪನೆಗೆ ಅಂತ ಅನಿಸ್ಬೋದು, ಸ್ಪರ್ಶ ಮೈ ಸ್ಪರ್ಶದಿಂದ ಗೊತ್ತಾಗ್ಬೋದು. ಬಿಟ್ರೆ ದೇವರು ಅಂತ ನಮ್ಗೆ ಏನು ಅವನು ಹೇಳೋದೇ ಇಲ್ವಲ್ಲ ಸ್ವಾಮಿ ಭಗವಂತ ಬಂದು. ಆರ್ ಜೆ ಸುನಿಲ್ ಹಾರ್ಸೋ ಕಾಯಿಗಳನ್ನ ನೀವು ಫಸ್ಟ್ ಕೇಳ್ಬೇಕಾ? ಹಾಗಿದ್ರೆ ಈ ರೆಡ್ ಬಟನ್ ನ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ. ಆಮೇಲೆ ನಮಸ್ಕಾರ, ಗುಡ್ ಗುಡ್ ಮಾರ್ನಿಂಗ್ ಎಲ್ಲಾ ನಗು ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ ಜೆ ಸುನಿಲ್ ಅನ್ನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಬೊಂಬಾಟಾಗಿರೋ ಮಾರ್ನಿಂಗ್ ನೀವಿನ್ನು ಇನ್ನು 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 ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ, ರೆಡ್ ಕಲರ್ ಬಟನ್ ಕಾಣ್ತಾ ಇದೆ ನೋಡಿ, ಅದಕ್ಕೆ ಪ್ರೆಸ್ ಮಾಡಿ, ಅದಾದ್ಮೇಲೆ ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ, ಅಲ್ಲಿ ಆಲ್ ಬಟನ್ ಒತ್ತೋದ್ರ ಮೂಲಕ ನಾನು ಮಾಡೋ ಟ್ರ್ಯಾಪ್ಗಳನ್ನ ನೀವು ಮೊದಲು ನೋಡ್ಬೋದು, ನೀವು ಸಬ್ಸ್ಕ್ರೈಬ್ ಆಗ್ಬೋದು. ಇದು ಯಾವುದೇ ರೀತಿಯ ದುಡ್ಡು ನಿಮಗೆ ಖರ್ಚಾಗೋದಿಲ್ಲ. ಸದ್ಯಕ್ಕೆ ವಿಶ್ವನಾಥ್ ಭಟ್ರು ಅಂತ ಇದ್ದಾರೆ, ಇವರಿಗೆ ಟ್ರ್ಯಾಪ್ ಮಾಡಿ ಅಂತ ಇವ್ರ ಬ್ರದರ್ ನಮಗೆ ವಾಟ್ಸಪ್ ಮೆಸೇಜ್ ಮಾಡಿದ್ದಾರೆ, ಇವರು ಪುರೋಹಿತ ಅಂತೆ. ಬನ್ನಿ ಕಾಲ್ ಮಾಡುವ ವಿಶ್ವನಾಥ ಭಟ್ರಿಗೆ. ಹಲೋ ಹಲೋ ಹೇಳಿ. ಇದು ಯಾರು? ವಿಶ್ವನಾಥ್ ಭಟ್ ಅವರು ಮಾತಾಡೋದು? ಯಾವ್ದು ಹೇಳಿ. ಎಲ್ಲಿ ಇರೋದು ಸರ್ ನೀವು? ನಾನಿಲ್ಲ ಉತ್ತರಳ್ಳಿ. ಉತ್ತರಳ್ಳಿ, ಇವರು ಪುರೋಹಿತರ ನೀವು ಮಾತಾಡ್ತಾ ಇರೋದು? ಹೌದು ಹೌದು ಹೇಳಿ ಸರ್. ನಾನು ನಿಮ್ಗೆ ಏನೋ ಒಂದು ಕೇಳ್ಬೇಕು, ಎರಡೇ ಎರಡು ನಿಮಿಷ ಕೇಳ್ಬೋದಾ? ತಾವು ಯಾರು ಅಂತ ಗೊತ್ತಾಗಿಲ್ಲ. ನಾನು ಮಗೇಶ್ ಅಂತ ಹೇಳ್ಬಿಟ್ಟು. ಹಾಂ, ನೀವು ಏನು ಅನ್ಕೊಳ್ಳಿಲ್ಲ ಅಂದ್ರೆ ಏನೋ ಒಂದು ವಿಚಾರ ಕೇಳ್ಬೇಕಾಗಿತ್ತು. ನಾನು ಯಾವ ಮಹೇಶ್ ಹೇಳಿ, ಎಲ್ಲಿ ಅವರು? ನಮ್ದು ಬಂದು ಇಲ್ಲಿ ಮಧುರೈ ಅವ್ರೆ, ನಾವು ಬೆಂಗಳೂರ್ ಬಂದು ನಾವು ಸೀರೆ ಬಿಸ್ನೆಸ್ ಮಾಡ್ತೀವಿ. ಓಕೆ. ಹಾಂ, ಯಾರು ನಂಬರ್ ಯಾರು ಕೊಟ್ಟರು ನಿಮಗೆ? ನನಗೆ ಸಾವಿತ್ರಿ ಅವ್ರು ಕೊಟ್ಟಿದ್ದೆ. ಯಾವ ಸಾವಿತ್ರಿ ಹೇಳಿ? ಅದು ಇದು ಉತ್ತರಳ್ಳಿ ಅವರು. ಸಾವಿತ್ರಿ ಅವರ? ಹ್ಞೂ. ನೀವು ಯಾರೋ ದೇವಸ್ಥಾನ ಪುರೋಹಿತರು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೆ. ಹಾಂ ಹಾಂ ಹೇಳಿ ಹೇಳಿ ಹೇಳಿ. ತಾರಿಕ ದೇವರು ಹ್ಞೂ ಇದ್ದಕ್ಕಿದ್ದಂಗೆ ನಿಮ್ಮ ಕಣ್ಣು ಮುಂದೆ ಬಂದರೆ ನೀವೇನು ಮಾಡಬೇಕು ಸರ್? ಏನು ಮಾಡಬೇಕು? ನಮಸ್ಕಾರ ಮಾಡಿ ನಮ್ಮ ಪಾವನ ಆಯಿತು ನಮ್ಮ ಜೀವನ ಅಂತ ಅನ್ಕೊಳ್ಬೇಕು ಅಷ್ಟೇನಾ? ಅಷ್ಟೇ, ಇನ್ನೇನು? ಭಗವಂತ ಪ್ರತ್ಯಕ್ಷ ಆಗೋದು ಬಹಳ ಕಷ್ಟ ಅಲ್ವಾ ಕಲಿಯುಗದಲ್ಲಿ, ಅದು ಯಾವ್ದು ಪೂರ್ವಜನ್ಮ ಸುಪ್ತ. ನೋಡಿ ಇನ್ನೊಂದ್ಸರಿ ಯೋಚನೆ ಮಾಡ್ಬಿಟ್ಟು ಹೇಳಿ ನನಗೆ. ಈಗ ನಾನು ಕರೆಕ್ಟ್ ಆಗಿ ಕೇಳಿಸ್ಕೊಡಿ ಏನ್ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ ಹೇಳಿ. ದೇವರು ಇದಕ್ಕಿದ್ದಂಗೆ ನಿಮ್ಮ ಮುಂದೆ ಪ್ರತ್ಯಕ್ಷ ಆದ್ರೆ ನೀವೇನು ಮಾಡ್ಬೇಕು ಅಂತ? ಅದೇ, ನಾವು ಅವನು ಕೈ ಮುಗಿಬೇಕು ಅಥವಾ ನಮಸ್ಕಾರ ಮಾಡ್ಬೇಕು ಅಥವಾ ನಮ್ಮ ಜೀವನ್ಮ ಪಾವನ ಆಯ್ತು ಏಳೆ ಜನ್ಮಕ್ಕೂ ಅಂತ ಅನ್ಕೊಳ್ಬೇಕು ನಾವು. ಭಗವಂತನ ಹೌದು ಅಂತ ಹೇಳುವಂತ ನಮ್ಮ ಮನಸ್ಸಿಗೆ ಅದು ಸ್ಪರ್ಶ ಆದರೆ. ನೀವು ಎಷ್ಟು ದಿವಸದಿಂದ ದೇವರ ಪೂಜೆ ಮಾಡ್ತಾ ಇದ್ರಿ ಸರ್? ನಾನು ತುಂಬಾ ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀನಿ. ಇವ್ರೆ ನೀವು ನೋಡಿದ್ರ ದೇವನ? ಇಲ್ಲ ಸರ್, ನಾವು ಖಂಡಿತ ನೋಡಿರೋ, ನಾವು ಫೋಟೋದಲ್ಲಿ ನೋಡಿದ್ದೇವೆ. ನಾವು ಭಗವಂತನ ಮನಸ್ಸಿನಲ್ಲಿ ಧ್ಯಾನ ಮಾಡ್ತೀವಿ ಅಷ್ಟೇ, ನಾವು ಇನ್ನು ಅವನ ಲೆವೆಲ್ಗೆಲ್ಲ ಹೋಗುವಷ್ಟು ಸನ್ಯಾಸಿಗಳೆಲ್ಲ ಮಾಡಿದ್ದಾರೆ. ಬಟ್ ನಾನು ಕೇಳ್ತಾ ಇರೋದಿಷ್ಟೇ, ದೇವರು ಇದ್ದಕ್ಕಿದ್ದಾಗೆ ನಿಮ್ಗೆ ಕಣ್ಣು ಮುಂದೆ ಬಂದ್ರೆ ನೀವು ಏನು ಮಾಡ್ಬೇಕು ಅಂತ? ನಾವು ಅದೇ ಹೇಳಿದ್ನಲ್ಲ ಸರ್, ನಾವು ಅವನನ್ನು ಆರಾಧನೆ ಮಾಡ್ಬೇಕು. ಅಂದ್ರೆ ದೇವರು ಅನ್ನೋದು ನಮ್ಗೆ ಹೆಂಗೆ ಕಲ್ಪನೆಗೆ ಅಂತ ಅನಿಸ್ಬೋದು, ಸ್ಪರ್ಶ ಮೈ ಸ್ಪರ್ಶದಿಂದ ಗೊತ್ತಾಗ್ಬೋದು. ಬಿಟ್ರೆ ದೇವರು ಅಂತ ನಮ್ಗೆ ಏನು ಅವ್ನು ಹೇಳೋದಿಲ್ವಲ್ಲ ಸ್ವಾಮಿ ಭಗವಂತ ಬಂದು. ನೀವು ಸ್ವಲ್ಪ ತಪ್ಪು ತಿಳ್ಕೊಂಡಿದ್ರೆ ಇಲ್ಲಿ ದೇವರು ಇದ್ದಕ್ಕಿಂದಾಗೆ ನಿಮ್ಮ ಕಣ್ಣು ಮುಂದೆ ಬಂತು ಅಂದ್ರೆ ಫಸ್ಟ್ ನೀವು ಏನು ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ದಯವಿಟ್ಟು ಇದನ್ನ ನೀವು ಯಾರಿಗೂ ಹೇಳ್ಕೊಡ್ಬಾರ್ದು, ನನಗೆ ಪ್ರಾಮಿಸ್ ಮಾಡಿದ್ರೆ ನಾನು ಹೇಳ್ಕೊಡ್ತೀನಿ ನಿಮ್ಗೆ. ಹೇಳಿ ಹೇಳಿ. ನೀವು ಯಾರಿಗೂ ಹೇಳ್ಬಾರ್ದು. ಹೇಳಲ್ಲ ಹೇಳಿ. ಮೊದಲು ನೀವು ಕಂಪೇರ್ ಮಾಡ್ಕೋಬೇಕು. ಹಾ, ಭಗವಂತ ಅವ್ರ ಅಲ್ವಾ ಅಂತ. ಆಹಾ, ಭಗವಂತನೇ ಚೆಕ್ ಮಾಡಕ್ ಹೋಗ್ಬಾರ್ದು. ದೇವರು ನಿಮ್ಮ ಹತ್ರ ಬಂದಿರೋದು ಅಥವಾ ನೀವು ದೇವ್ರ ಹತ್ರ ಹೋಗಿರೋದು ಅಂತ? ಏನ್ ಹೇಳಿ? ನಾವು ಹೋಗಿರೋದು ಅಥವಾ ಭಗವಂತನೇ ನಮ್ಮ ಹತ್ರ ಬಂದಿದ್ದಾನ ಅನ್ನೋದು ನಾವು ತಿಳ್ಕೊಳ್ಬೇಕು. ಅದಾದ್ಮೇಲೆ ನೀವು ಯಾರು ಬೇಕಾದ್ರೆ ಮಾಡಿ ನೀವು ಭಗವಂತನ್ಗೆ. ಓಕೆ ಓಕೆ. ಅದಾದ್ಮೇಲೆ ಮುಂದಿನದೆಲ್ಲ ಅರ್ಥ ಆಯ್ತಾ? ಯಾರು ಅಂತ ಗೊತ್ತಾಗಿಲ್ಲ ನನಗೆ. ಹೆಂಗ್ ಗೊತ್ತಾಗತ್ತೆ ಹೇಳಿ, ಫೋನಲ್ಲಿ ಮುಖ ಕಾಣಿಸುತ್ತಾ? ಇಲ್ಲ ಹೇಳಿ. ಭಟ್ರೆ, ಇದು ಆರ್ ಜೆ ಸುನಿಲ್ ಅಂತ ಮಾತಾಡ್ತಾ ಇರೋದು. ಓಕೆ ಓಕೆ. ನಿಮ್ ನಂಬರ್ ಕಳಿಸ್ಬಿಟ್ಟು ಉತ್ತರಳ್ಳಿ ಪುರೋಹಿತರು ಸ್ವಲ್ಪ ಇವ್ರಿಗೆ ಟ್ರ್ಯಾಕ್ ಮಾಡಿ ಬಕ್ರ ಮಾಡಿ ಅಂತ ನಂಬರ್ ಕಳಿಸಿದ್ರು. ನಾನು ಇವ್ರು ಯಾರು ಮಾಡ್ತಾ ಇದಾರೆ ಅನ್ಕೊಂಡೆ. ಯಾರು ಹೇಳಿ? ಯಾರು? ಈ ಹಿಂದೂ ಧರ್ಮಗಳನ್ನೆಲ್ಲ ಏನ್ ಮಾಡ್ತಾರಲ್ಲ, ಈ ತರ ಎಲ್ಲ ಮಾಡ್ತಾರಾ? ಮಾಡ್ತಾರೆ ಸರ್, ತುಂಬಾ ಬ್ಲಾಂಕ್ ಕಾಲ್ಸ್ ಗಳೆಲ್ಲ ಬರುತ್ತೆ ಹಂಗ ಆತರ ಎಲ್ಲ. ನಿಮ್ಗೆ ಬರುತ್ತಾ? ಓ ಬರುತ್ತೆ, ಬಂದಿತ್ತು ನನಗೊಂದು ಒಂದು 2 ಇಯರ್ಸ್ ಬ್ಯಾಕು. ಏನಂತ ಈ ತರ ಹಿಂಗೆ ನೀವು ಯಾವ ದೇವ್ರನ್ನ ಆರಾಧನೆ ಮಾಡ್ತೀರಾ, ಹಿಂದೂನ ಹಿಂದೂ ಅಂತಾರಲ್ಲ, ಇದೆಲ್ಲ ಮಾಡ್ತಾರಲ್ಲ ಆತರ. ಓ, ತುಂಬಾ ಧನ್ಯವಾದ, ತುಂಬಾ ಚೆನ್ನಾಗಿ ನಡೆಸ್ತೀರ. ನಾನು ಮೋಸ್ಟ್ಲಿ ನೋಡಿದೀನಿ ನಿಮ್ದು ಇದೆಲ್ಲ, ನಾನೆಲ್ಲ ಬರ್ತಾ ಇರ್ತೀನಿ, ಮೈಸೂರು ಬೆಂಗಳೂರು ಎಲ್ಲ ಓಡಾಡ್ತಾ ಇರ್ತೀನಿ. ಹೌದಾ? ಹೌದು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಮಸ್ತೆ.
ವೆಲ್ ವಂಡರ್ಫುಲ್ ಆಗಿರೋ ಮಾರ್ನಿಂಗ್ ಅಲ್ಲಿ ವಿಶ್ವನಾಥ್ ಭಟ್ರಿಗೆ ಅನ್ನೋ ರೀತಿ ಟ್ರ್ಯಾಪ್ ಮಾಡಿ ಮುಗಿಸಿ ಮುಂದಿನ ಸಖತ್ ಆಗಿರೋ ಟ್ರ್ಯಾಪ್ ಅಲ್ಲ ನಿಮ್ಮ ಕ್ಯಾಚ್ ಕೊಡ್ತೇನೆ. ಅಲ್ಲಿವರೆಗೂ ನೋಡ್ದಾರೆ, ನಗ್ತಾರೆ, ನಗಿಸ್ತಾರೆ. ಯಾಕಂದ್ರೆ ನಗೋದ್ ಭೋಗ, ನಗ್ಸೋದ್ ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ಯಾವಾಗಲೂ ಖುಷಿ ಖುಷಿಯಾಗಿ ಹ್ಯಾಪಿ ಆಗಲಿ. ಲವ್ ಯು, ಟೇಕ್ ಕೇರ್, ಬಾಯ್. ಸುನಿ ಟ್ರ್ಯಾಪ್.